ಸೈನ್ಯನ ಕಟ್ಟೋ ಸೇನಾ ದಳಪತಿ ಆಗಿದ್ದಾರೆ ಹೊರತು ರಾಜನಾಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇನ್ನು ಆಮ್ ಆದ್ಮಿ ಪಕ್ಷ ಮೋಸ್ಟ್ ಪ್ರಾಬ್ಲಿ ಠೇವಣಿ ಕಳ್ಕೊಳ್ತಾರೆ ಅವ್ರು ಬಂದ್ರೂ. ಅವರಲ್ಲಿ ಏನು ಹೆಚ್ಚು ಅಭ್ಯರ್ಥಿನೂ ಯಾರು ಗೊತ್ತಿಲ್ಲ, ಅಷ್ಟು ಕೆಲಸಗಳು ಇಲ್ಲ ಅಲ್ಲ. ಈಗ ಆಮ್ ಆದ್ಮಿ ಹೇಳ್ತಾರೆ ನೋಡಿ ಡೆಲ್ಲಿ ನೋಡಿ ಸರ್, ನಾವು ದಿಲ್ಲಿಗೂ ಹೋಗಿದ್ದೀವಿ, ಮಾದರಿನೂ ನೋಡಿದ್ದೀವಿ. ಸೊ ಏನು ಮಾದರಿ ಅಂತ ಅಲ್ಲಿ ದಿಲ್ಲಿ ಜನಕ್ಕೂ ಗೊತ್ತು. ಇಲ್ಲಿರಲಿ ಮುಂದಿನ ಎಲೆಕ್ಷನ್ ಡೆಲ್ಲಿಯಲ್ಲಿ ಅವರೇ ನೋಡ್ಕೊಳ್ಳಿ, ಅವ್ರಿಗೆ ಏನು ಗೊತ್ತಾಗ್ತದೆ ಅಲ್ಲಿ. ಇನ್ನು ನಾವು ವಿದ್ಯುತ್ ಎಲ್ಲ ಫ್ರೀ ಮಾಡಿದ್ದೀವಿ, ಇಲ್ಲೂ ಕೂಡ ನಾವು ಬಂದರೆ ವಿದ್ಯುತ್ ಫ್ರೀ ಮಾಡ್ತೀವಿ, ಎಜುಕೇಷನ್ ಫ್ರೀ ಮಾಡ್ತೀವಿ ಅಂತ ಇಲ್ಲಿ ಕೊಡೋದ್ರಿಂದ ಏನು ಯಾವ ಎಲೆಕ್ಷನ್ ಗೆಲ್ಲೋದಿಲ್ಲ ಯಾರು. ನಮ್ಮ ಜನ ಎಲ್ಲ ಇಲ್ಲಿ ಬೇರೆ ಥರ ಸರ್. ಇಲ್ಲಿ ನಾವು ಡೆಲ್ಲಿ ಜನ ಅಲ್ಲ, ಎಲ್ಲ ನಾವು ಬೆಂಗಳೂರು ಜನ. ನಮ್ಮ ಮನೆ ಬಿಲ್ಗಳು ನಾವೇ ಕಟ್ತೇವೆ. ನಮಗೆ ಆಮ್ ಆದ್ಮಿ ಪಕ್ಷದಿಂದ ಫ್ರೀ ಎಲೆಕ್ಟ್ರಿಸಿಟಿನೂ ಬೇಡ. ನಮಗೇನಿದೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಷ್ಟು ಸಾಕು ಇರಬೇಕು ಅಂತ ನಿಮಗೆ ಅನ್ಸುತ್ತೆ ಸರ್. ಅಟ್ಲೀಸ್ಟ್ ಡಿಗ್ರಿ ಆ್ಯಂಡ್ ಅವ್ರ ಕ್ಷೇತ್ರದಲ್ಲಿ ಅವ್ರು ಏನು ಮಾಡ್ಯಾರೆ ಈಗ ನೋಡಿ, ಈಗ ನಿಮಗೆ ನೋಡ್ಬೋದು ಅಷ್ಟೇ. 4-5-4.5 ವರ್ಷ ಏನೂ ಇರಲ್ಲ. ಎಲ್ಲ ನಿಮಗೆ ಎಲೆಕ್ಷನ್ಗೆ 6 months ಮುಂಚೆ ಏನೇನಿದೆ ಎಲ್ಲ ಆಗಾಗತ್ತೆ. ಎಲೆಕ್ಷನ್ ಆಗ್ಬೇಕಾದ್ರೂ ಬರ್ತಾರೆ, ಎಲೆಕ್ಷನ್ ಆದ್ಮೇಲೆ ಬರ್ತಾರೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್ ಕೂಡ ಪ್ರಬಲ ಆಕಾಂಕ್ಷಿ ಸಿಎಂ ಸ್ಥಾನದಲ್ಲಿ. ನನಗೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾವ್ರೆ. ನೀವೇನ್ ಹೇಳ್ತೀರಾ? ಕಾಂಗ್ರೆಸ್ನಿಂದ ಆಕಾಂಕ್ಷಿ ಅವ್ರಿಗೂ ಪಾಪ ಆಸೆ ಇದೆ. ಬಟ್ ಆದರೆ ಅವರು ಸೈನ್ಯನ ಕಟ್ಟೋ ಸೇನಾ ದಳಪತಿ ಆಗಿದ್ದಾರೆ ಹೊರತು ರಾಜನಾಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಪ್ರಜಾಪ್ರಭುತ್ವ ರಾಜನಾಗಲಿಕ್ಕೆ ಸಾರ್ವಜನಿಕರ ಸಹಾನುಭೂತಿಗಳು ಮತ್ತು ಅವ್ರ ಬಗ್ಗೆ ಇರೋ ಗೌರವ, ಅವರ ಹಿನ್ನೆಲೆಯುಳ್ಳ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಬರಬೇಕಾಗ್ತದೆ. ಅವ್ರಿಗೂ ಅವಕಾಶ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಪ್ಲಸ್ ಸದ್ಯದ ಪರಿಸ್ಥಿತಿಲಿ ಮನೆ ಸಿದ್ದರಾಮಯ್ಯನವರು ಉತ್ತಮ ನಾಯಕರಾಗ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಇನ್ನು ಕುಮಾರಸ್ವಾಮಿ ಅವರು ಹೇಳ್ತಿದ್ರು ನಾವು ರೈತರ ಪಕ್ಷ, ಅವಾಗಿಂದ ರೈತರಿಗೆ ಸಿಕ್ಕಾಪಟ್ಟೆ ಒಳ್ಳೇದು ಮಾಡಿದ್ದೀವಿ, ಜನ ಈ ಸರಿ ಗ್ಯಾರಂಟಿ ನಮ್ಮನ್ನೇ ಸಿಎಂ ಮಾಡ್ತಾರೆ. ಕುಮಾರಸ್ವಾಮಿ ಒಳ್ಳೆ ಜನ, ಅವ್ರ ತಂದೆ ಪ್ರಧಾನಿ ಆಗಿದ್ದವರು. ನಾನು ಕೂಡ ಅದೇ ಜಿಲ್ಲೆಯಿಂದ ಬಂದವನು. ಸೊ ಹೀಗಾಗಿ ಇವ್ರನ್ನೆಲ್ಲ ಬಾಯ್ಕಾಟ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಒಳ್ಳೆಯದೇ. ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇವರು 1000 ಕೆಲಸ ಮಾಡಿದ್ರು ಅಂತ ಹೇಳ್ಕೊಂಡು ತಿರುಗ್ತಾರೆ. ಬಟ್ ಕುಮಾರಸ್ವಾಮಿ ಅವರು ಕಾಳಜಿ ಇರೋ ವ್ಯಕ್ತಿ, ಒಳ್ಳೆ ಮನಸ್ಸಿದೆ, ಒಳ್ಳೆ ಜನ, ಅವ್ರಿಗೂ ಅವಕಾಶ ಕೊಡ್ತಾರೆ. ಬಟ್ ಇವರು ಇಬ್ಬರನ್ನ ಬಾಯ್ಕಾಟ್ ಮಾಡಿ ಅವ್ರ ಲೀಡರ್ಶಿಪ್ ತೊಗೊಂಡ್ರೆ ಆ ದೇವರ ಅದೃಷ್ಟ ಅವ್ರಿಗೆ ಇರಲಿ ಅಂತ ಕೇಳ್ಕೊತೀನಿ. ಎಸ್. ಇನ್ನು ಕಡೆಯದಾಗಿ 2023 ರಾಜನಗರ ವಿಧಾನಸಭಾ ಕ್ಷೇತ್ರದ MLA 2023 ರಾಜನಗರ ಕ್ಷೇತ್ರದ MLA ಸೋಮಣ್ಣ ಆಗಲಿ ಮತ್ತು PS ಪುಟ್ಟರಾಜು ಆಗಲಿ ಕಾಂಗ್ರೆಸ್ನಿಂದ ಇವ್ರು ಯಾರು ಬಂದರೆ ಒಳ್ಳೆ ಅಭ್ಯರ್ಥಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. PS ಪುಟ್ಟರಾಜು ಅವರೇ ಪ್ರಥಮ ಆದ್ಯತೆ. ಸರ್, ನೀವು ಕೂಡ ಇಲ್ಲಿನ ಸ್ಥಳೀಯರು, ಸೊ ನೀವೇನು ಹೇಳ್ತೀರಾ ಇಲ್ಲಿನ MLA ಅಭ್ಯರ್ಥಿಗಳು? ಸೊ ಈಗ ಪ್ರೆಸೆಂಟ್ ಇಲ್ಲಿ MLA ಯಾರು ಸರ್? ಈಗ ಇದರಲ್ಲಿ ಬಂದುಬಿಟ್ರೆ ಗೋವಿಂದರಾಜ್ ನಗರ ಬಂದರೆ ನಮಗೆ ಸೋಮಣ್ಣ ಅವರಿದ್ದಾರೆ, ಅದರ ಕಡೆ ಅಶೋಕ್ ಅವರಿದ್ದಾರೆ. ಸೊ ಈಗ ನೆಕ್ಸ್ಟ್ ಏನಾರ ಆದರೆ ನಮಗೆ ಸೋಮಣ್ಣ ಅವರಿದ್ದರೆ ಹೌದು, ಸೋಮಣ್ಣ ಅವರು ಡೆಫಿನೆಟ್ಲಿ ಬರ್ತಾರೆ, ಇಲ್ಲ ಪುಟ್ಟರಾಜ್ ಅವರು ಇರ್ತಾರೆ. ಮಿಗ್ದವರಿಗೆಲ್ಲ ಕಷ್ಟ ಇದೆ ಸರ್. ಹೌದು. ಸೊ ಒಂದು ನೇರ ಫೈಟ್ ಇದೆ ಇಲ್ಲಿ ಅಂತನಾ ಕಾಂಗ್ರೆಸ್ ವರ್ಸಸ್ BJP? ಹೌದು ಸರ್, ಜಿದ್ದಾಜಿದ್ದಿದೆ ಎರಡಕ್ಕೂ, ಕಾಂಗ್ರೆಸ್ಸು BJP ಎರಡಕ್ಕೆ. ಇನ್ನು ಆಮ್ ಆದ್ಮಿ ಪಕ್ಷ ಮೋಸ್ಟ್ ಪ್ರಾಬ್ಲಿ ಠೇವಣಿ ಕಳ್ಕೊಳ್ತಾರೆ ಅವ್ರು ಬಂದ್ರೂ. ಅವರಲ್ಲಿ ಏನು ಹೆಚ್ಚು ಅಭ್ಯರ್ಥಿನೂ ಯಾರು ಗೊತ್ತಿಲ್ಲ, ಅಷ್ಟು ಕೆಲಸಗಳು ಇಲ್ಲ. ಹೌದು ಅಲ್ಲ. ಈಗ ಆಮ್ ಆದ್ಮಿ ಹೇಳ್ತವ್ರೆ ನೋಡಿ ಡೆಲ್ಲಿ ನೋಡಿ ನಾವು ಅಲ್ಲೆಷ್ಟು ಮಾದರಿ ಮಾಡಿದ್ದೀವಿ ಡೆಲ್ಲಿನ, ಆ ಥರ ಮಾದರಿ ಕರ್ನಾಟಕದಲ್ಲಿ ಮಾಡ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತಾರೆ ಸರ್. ನಾವು ದಿಲ್ಲಿಗೂ ಹೋಗಿದ್ದೀವಿ, ಮಾದರಿನೂ ನೋಡಿದ್ದೀವಿ. ಸೊ ಏನು ಮಾದರಿ ಅಂತ ಅಲ್ಲಿ ದಿಲ್ಲಿ ಜನಕ್ಕೂ ಗೊತ್ತು. ಇಲ್ಲಿರಲಿ ಮುಂದಿನ ಎಲೆಕ್ಷನ್ ಡೆಲ್ಲಿಯಲ್ಲಿ ಅವರೇ ನೋಡ್ಕೊಳ್ಳಿ, ಅವ್ರಿಗೆ ಏನು ಗೊತ್ತಾಗ್ತದೆ ಅಲ್ಲೇ ಗೊತ್ತಾಗುತ್ತೆ. ಇನ್ನು ನಾವು ವಿದ್ಯುತ್ ಎಲ್ಲ ಫ್ರೀ ಮಾಡಿದ್ದೀವಿ, ಇಲ್ಲೂ ಕೂಡ ನಾವು ಬಂದರೆ ವಿದ್ಯುತ್ ಫ್ರೀ ಮಾಡ್ತೀವಿ, ಎಜುಕೇಷನ್ ಫ್ರೀ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಫ್ರೀ ಕೊಡೋದ್ರಿಂದ ಯಾವ ಸರ್ಕಾರ ಆಗೋದಿಲ್ಲ. ಜನನ ಸೋಂಬೇರಿ ಮಾಡಿಬಿಟ್ಟು ಮುಂದೆ ಹೋಗ್ಲಿಕ್ಕೆ ಯಾರಿಗೂ ಆಗಲ್ಲ. ಜನಕ್ಕೆ ಅಪ್ಸ್ಕಿಲ್ ಮಾಡಬೇಕು. ಬೇರೆ ಏನು ವ್ಯವಸ್ಥೆ ಮಾಡ್ಯಾರೆ, ರೋಡ್ ಮಾಡ್ಯಾರ, ಏನು ಬೇರೆ ಸುವಿಧಾಗಳು ಏನು ಕೊಟ್ಟ್ಯಾರೆ ಅದ್ರ ಮೇಲೆ ಭಾರಿ ಡಿಪೆಂಡೆಂಟ್ ಆಗುತ್ತೆ. ಫ್ರೀ ಕೊಡೋದ್ರಿಂದ ಏನು ಯಾವ ಎಲೆಕ್ಷನ್ನು ಗೆಲ್ಲೋದಿಲ್ಲ ಯಾರೂ. ಹೇಳ್ತಾರೆ ನಾನು ಅದು ಫ್ರೀ ಕೊಟ್ಟಿದ್ದೇನೆ ಡೆಲ್ಲಿಯಲ್ಲಿ, ಎಜುಕೇಷನ್ ಫ್ರೀ ಕೊಟ್ಟಿದ್ದೇನೆ, ಕರೆಂಟ್ ಫ್ರೀ ಕೊಟ್ಟಿದ್ದೇನೆ. ನಮ್ಮ ಜನ ಎಲ್ಲ ಇಲ್ಲಿ ಬೇರೆ ಥರ ಸರ್. ಇಲ್ಲಿ ನಾವು ಡೆಲ್ಲಿ ಜನ ಅಲ್ಲ, ಎಲ್ಲ ನಾವು ಬೆಂಗಳೂರು ಜನ. ನಮ್ಮ ಮನೆ ಬಿಲ್ಗಳು ನಾವೇ ಕಟ್ತೇವೆ. ನಮಗೆ ಆಮ್ ಆದ್ಮಿ ಪಕ್ಷದಿಂದ ಫ್ರೀ ಎಲೆಕ್ಟ್ರಿಸಿಟಿನೂ ಬೇಡ. ನಮಗೇನಿದೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಷ್ಟು ಸಾಕು. ಈಗ ಒಂದು ಮತದಾರರಾಗಿ ನಿಮ್ಮ ಕ್ಷೇತ್ರದ MLAಯಿಂದ ಅಥವಾ ನಿಮ್ಮ ಸರ್ಕಾರದಿಂದ ಏನು ಬಯಸ್ತೀರಾ? ಸೊ ಅಟ್ಲೀಸ್ಟ್ ತಿಂಗಳಿಗೆ 1-2 ಜನತಾ ದರ್ಶನ ನೀಡಬೇಕು. ಸುತ್ತಮುತ್ತಲು ಏನು ಜನಕ್ಕೆ ಪ್ರಾಬ್ಲಮ್ ಇದೆ, ಸೊ ಡೈರೆಕ್ಟ್ ಜನನ ಫೇಸ್ ಮಾಡಿ ಮಾತಾಡುವಂಥ ಅಭ್ಯರ್ಥಿಗಳು ಬೇಕು. ಹೌದು. ಏನೇನು ಪ್ರಾಬ್ಲಮ್ಸ್ ಇದೆ ತಿಂಗಳಿಗೆ ಒಮ್ಮೆನೋ ಕುತ್ಕೊಂಡ್ಬಿಟ್ಟು ಸಾರ್ವಜನಿಕರಿಗೆ ಅವೈಲಬಿಲಿಟಿ ಇರಬೇಕು ಅವ್ರದ್ದು. ಸೊ ಅದಿದ್ದು ಕೇಳೋ ಕಿವಿ ಇದ್ದರೆ ಸಾವಿರಾರು ಕೆಲಸ ಆಗುತ್ತೆ. ಅದಿದ್ದರೆ ಸಾಕು ಸರ್. ಸರ್, ಈಗ ಒಂದು ಕ್ಷೇತ್ರದ MLA ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳು ನಿಲ್ತಾರೆ. ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ನಿಮಗೆ ಅನ್ಸುತ್ತೆ ಸರ್? ಅಟ್ಲೀಸ್ಟ್ ಡಿಗ್ರಿ ಆ್ಯಂಡ್ ಅವ್ರ ಕ್ಷೇತ್ರದಲ್ಲಿ ಅವ್ರು ಏನು ಮಾಡ್ಯಾರೆ, ಅಟ್ಲೀಸ್ಟ್ ಏನಾರ ಒಂದು ಅಚೀವ್ಮೆಂಟ್ ಆಗಿರೋದು, ಮತ್ತೆ ಎಲ್ಲದಕ್ಕಿನ ಮುಖ್ಯವಾಗಿ ಸೋಶಿಯಲ್ ಕನೆಕ್ಟ್ ಹೆಂಗಿದೆ ಜನರ ಜೊತೆ ಜನರ ಕಷ್ಟಕ್ಕೆ ಹೆಂಗ್ ಸ್ಪಂದಿಸ್ತಾರೆ ಇದು ಭಾರಿ ಮುಖ್ಯ ಆಗುತ್ತೆ ಓಕೆ ಈ ಕೆಲವೊಮ್ಮೆ ಹೇಳ್ತೀವಿ ಎಜುಕೇಶನ್ ಅಂತ ಎಜುಕೇಶನ್ ಎಲ್ಲದೂ ಅಲ್ಲ ಬಟ್ ಆ ವ್ಯಕ್ತಿ ಅಂತವನು ಅವನು ಎಲ್ಲರ ಕಷ್ಟಕ್ಕೆ ಸ್ಪಂದಿಸ್ತಾನ ಇದು ಭಾರಿ ಮುಖ್ಯ ಆಗುತ್ತೆ ಈಗ ನಿಮ್ಮ ಕ್ಷೇತ್ರದ ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ ಪಕ್ಷ ನೋಡಿ ಓಟ್ ಹಾಕ್ತಾರಾ ಅದು ಅವರವರಿಗೆ ಬಿಟ್ಟಿದ್ದು ಸರ್ ನಾವಂತೂ ವ್ಯಕ್ತಿ ನೋಡ್ತೀವಿ ವ್ಯಕ್ತಿ ನೋಡಿಬಿಟ್ಟು ಓಟ್ ಹಾಕ್ತೀವಿ ಈಗ ಸ್ಥಳೀಯವಾಗಿ ಅಭಿವೃದ್ಧಿ ಆಗ್ತಿದ್ಯಾ ಈ ಒಂದು ಕ್ಷೇತ್ರದಲ್ಲಿ ಅಥವಾ ಚುನಾವಣೆಯ ಅಭಿವೃದ್ಧಿ ಆಗ್ತಿದ್ಯಾ ಇಲ್ಲಿ ಸರ್ ಎಲೆಕ್ಷನ್ ಗೆ ಈಗ ನೋಡಿ ಈಗ ನಿಮಗೆ ನೋಡಬಹುದು ಅಷ್ಟೇ 4-5 ವರ್ಷ ಏನು ಇರಲ್ಲ ಎಲ್ಲಾ ನಿಮಗೆ ಎಲೆಕ್ಷನ್ ಗೆ 6 ಮಂತ್ಸ್ ಮುಂಚೆ ಏನೇನಿದೆ ಎಲ್ಲಾ ಆಗುತ್ತೆ ಅದೇ ಅಷ್ಟೇ ಆಮೇಲೆ ಮತ್ತೆ ಮುಂದಿನ ಎಲೆಕ್ಷನ್ ಗೆ 6 ತಿಂಗಳು ಇರೋ ತನಕ ಇಲ್ಲ ನೋಡಾನು ಓಡಾಡಲ್ಲ ಅಷ್ಟೇ ಚುನಾವಣೆ ಅಭಿವೃದ್ಧಿ ಆದಮೇಲೆ ಮತ್ತೆ 3 ವರ್ಷ ಯಾರು ಬರಲ್ಲ ಪಾಪ ಅವರು ಬವಣೆ ಸಾಕ ನೀರು ಲೈಟ್ ಕರೆಂಟ್ ಯಾರಕ್ಕೂ ಬರಲ್ಲ ಎಲೆಕ್ಷನ್ ಆಗಬೇಕಾದರೂ ಬರ್ತಾರೆ ಎಲೆಕ್ಷನ್ ಆದಮೇಲೆ ಬರ್ತಾರೆ ಸರ್ ಈಗ ಕರ್ನಾಟಕ ಪಾಲಿಟಿಕ್ಸ್ ನ ಪ್ರೆಸೆಂಟ್ ಕರ್ನಾಟಕ ಪಾಲಿಟಿಕ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳಕ್ಕೆ ಸರ್ ಈಗ ಇಲ್ಲಿ ನಮಗೆ ಆಕ್ಚುಲಿ ಮೇಜರ್ ಇರೋದು ಮೂರೇ ಪಕ್ಷ ನಮ್ಮ JDS ಬಂದ್ಬಿಟ್ಟು ಅವ್ರದ್ದು 10, 12, 13 ಸೀಟು ಸರ್ ಕುಮಾರಣ್ಣ ಅವರು ಭಾರಿ ಒಳ್ಳೆ ಲೀಡರು ಬಟ್ ಅವರಿಗೆ ಆ ಸೇನೆ ಇಲ್ಲ ಜೊತೆಯಲ್ಲಿ ಒಳ್ಳೆ ಲೀಡರು ಬಟ್ ಅವರಿಗೆ ಆ ಸುತ್ತಲೂ ಏನು ಸೇನೆ ಅಂತ ಸಿಗಬೇಕು ಜೊತೆಯಲ್ಲಿ ಜನ ಸ್ಪಂದಿಸೋದಾಗಲಿ ಒಂದು 10-12 ಸೀಟ್ಸ್ ಅವ್ರು ಬರ್ತಾರೆ ಇನ್ನು ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಭಾರಿ ವರ್ಷದಿಂದ ನೋಡ್ತಾ ಬಂದಿದ್ದೀವಿ ಭಾರಿ ಪಬ್ಲಿಕ್ ಲೈಫಲ್ಲಿ ಇದ್ದಾರೆ ಸೊ ಅವರು ಈಗ ನಮಗೆ ಇನ್ನೊಂದೇನಾಗುತ್ತೆ BJP ಸರ್ಕಾರ ಇದು ಆಗಲೇ ನಮಗೆ 2ನೇ CM ಕೊಟ್ಟಿದ್ದಾರೆ ಈ ಇದರಲ್ಲಿ ಈಗ ಅದೇ ಥರ CM ಈಗೇನು ಗೊತ್ತಾ ಒಬ್ಬರು CM ಅಂದರೆ 5 ವರ್ಷ ಸ್ಟೇಬಲ್ ಆಗಿರ್ಬೇಕು ನಮಗೆ ಯಾರೇ CM ಆಗಿರಲಿ ಕೆಲಸ ಅರ್ಥ ಮಾಡಿಕೊಂಡು ಮುಗಿಸಿ 5 ವರ್ಷ ಏನಕ್ಕೆ ಸಮಯ 5 ವರ್ಷದಿಂದ 5 ವರ್ಷ ಎಲೆಕ್ಷನ್ ಯಾಕೆ ಅಂದರೆ ಆ ಟೈಮ್ ಬೇಕು ಯಾರಿಗೆ ಆಗಲಿ ಒಂದು ಇಂಪ್ರೂವ್ಮೆಂಟ್ ಆಗಲಿ ಸೊ ಒಂದು ಸೀಮ್ಲೆಸ್ ಸರ್ಕಾರ ಇದ್ದರೆ ಅನುಕೂಲ ಆಗುತ್ತೆ ಸರ್ ಎಸ್ ಸರ್ ಸರ್ ಈಗ ಹೇಳಿದ್ರೆ ಒಂದು CM ಸ್ಟೇಬಲ್ ಆಗಿರಬೇಕು ಅಂತ ಇನ್ನು ಕುಮಾರಸ್ವಾಮಿ ಅವರಿಗೆ ಜನಬೆಂಬಲ ಇಲ್ಲ ಅಂತ ಹಾಗಾದರೆ ಯಾರು ಅಧಿಕಾರಕ್ಕೆ ಬಂದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಅಂತ ನಿಮ್ಮ ಸರ್ ಈ ಸರಿ ಈಗ ನೋಡಿ ಇದು 2 ಟರ್ಮ್ ಆಯಿತು ನಮಗೆ BJP ಇನ್ಕಂಬೆನ್ಸಿ ಎಲ್ಲ ಕಡೆ ಇದೆ ಸೊ ಈ ಸರಿ 90% ಕಾಂಗ್ರೆಸ್ ಬರುತ್ತೆ ಸರ್ ಕಾಂಗ್ರೆಸ್ ಬಂದರೆ ಅವರಲ್ಲಿ ಯಾರು ಇರ್ತಾರೆ ಹೈಕಮಾಂಡ್ನಿಂದ ಏನಾಗುತ್ತೆ ಅವರು CM ಹಾಕ್ತಾರೆ ಬಟ್ 5 years ಕಾನ್ಸ್ಟೆಂಟ್ ಒಂದೇ CM ಕೇಳ್ತೇವೆ ಇನ್ನು ಸೆಂಟ್ರಲ್ ಹಾಗೂ ಸ್ಟೇಟಲ್ಲಿ ನಾವೇ ಪವರಲ್ಲಿ ಇದ್ದೀವಿ ಅಂತ ಇದ್ದಾರೆ BJP ಅವರು ಜೊತೆಗೆ ಆಗಾಗ ಮೋದಿ ಅಮಿತ್ ಶಾ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಎಲ್ಲೊಂದು ಕಡೆ ಮೋದಿ ಅಲೆ ಹೊಡೆಯುತ್ತೆ ಕರ್ನಾಟಕದಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ ನೀವೇನು ಹೇಳ್ತೀರಿ ಮ್ಯಾಜಿಕ್ ಆಗಬಹುದು ಸರ್ ಈ ಸರಿ ಏನಿದೆ ಅದು ಮ್ಯಾಜಿಕ್ ಆಗಿ ಡಬಲ್-ಡಿಜಿಟಿಗೆ ಬರಬಹುದು ಟ್ರಿಪಲ್-ಡಿಜಿಟ್ ಅಲ್ಲಿರೋ ಡಬಲ್-ಡಿಜಿಟ್ ಆಗಬಹುದು ಅಷ್ಟೇ ಸೀಟ್ಸ್ ತೋರಿಸಿದ್ರು ಜನ ಓಡಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು ಮೋದಿ ಮುಖ ತೋರಿಸ್ಕೊಂಡು ಅಮಿತ್ ಶಾನ ವ್ಯಾಪಾರಗಿರಿ ಮೋದಿ ಮುಖ ನೋಡ್ಕೊಂಡು ಜನ ಓಡಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಸಾರ್ವಜನಿಕವಾಗಿ ರಾಜ್ಯದಲ್ಲಿರ್ತಕ್ಕಂಥ ಯಾವ ಲೀಡರ್ಗಳು ಒಳ್ಳೆಯರಾಗಿದ್ದಾರೆ ಒಳ್ಳೆ ಕೆಲಸ ಇದೆ ಅವ್ರ ಹಿಂದೆ ಒಳ್ಳೆ ವ್ಯವಸ್ಥೆ ನಡೀತಾ ಇದೆ ಅವ್ರು ಬಂದರೆ ಕೆಲಸ ಆಗುತ್ತೆ ಅದು ಬಿಟ್ಟು ಪ್ರತಿ ಸಲ ಮೋದಿ ಕರೆಸ್ಕೊಂಡು ಅಮಿತ್ ಶಾ ಕರೆಸ್ಕೊಂಡು ಇವರು ಬಿಸ್ನೆಸ್ ಮಾಡೋದಕ್ಕೆ ಕರ್ನಾಟಕನೇನು ಕಲಾಸಿಪಳ್ಳಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು